ಬಿಗಿನಿಂಗ್ ಎಟ್ ಸ್ಟಾಕ್ಸ್ ಪಾಡ್ಕಾಸ್ಟ್ ಕೇಳುಗರೆ, ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ವಿಶ್ವನಾಥ್. ನಾನೊಬ್ಬ ಸ್ಪೋರ್ಟ್ಸ್ ಸೈಕಾಲಜಿ ಕೋಚ್ ಮತ್ತು ಕೌನ್ಸಿಲರ್ ಹಾಗೂ ಸಕ್ಸಸ್ ಮಂತ್ರ ಇನ್ ಸ್ಪೋರ್ಟ್ಸ್ ಪುಸ್ತಕದ ಲೇಖಕ ಕೂಡ ಹೌದು. ಇಂದಿನ ಶೀರ್ಷಿಕೆಯ ವಿಷಯ ವಿರಾಟ್ ಕೊಹ್ಲಿ ಅವರನ್ನು ಭಾರತ ತಂಡದಿಂದ ಕೈ ಬಿಡಬೇಕೇ ಬೇಡವೇ. ವಿರಾಟ್ ಕೊಹ್ಲಿ ಅವರ ಪರಿಚಯ ನಿಮ್ಮೆಲ್ಲರಿಗೂ ಮಾಡುವ ಅಗತ್ಯನೇ ಇಲ್ಲ. ಅತ್ಯಂತ ಪ್ರಭಾವಿ ಕ್ರಿಕೆಟಿಗ ಮತ್ತು ಮಾಜಿ ನಾಯಕ, ಉತ್ಸಾಹಿ ಯುವಕ, ಒಬ್ಬ ಐಕಾನ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಬ್ಯಾಟಿಂಗ್ ಫಾರ್ಮ್ ಯಾಕೋ ಕಳಪೆ ಆಗಿಬಿಟ್ಟಿದೆ. ತಾವೇ ಸೆಟ್ ಮಾಡಿಕೊಂಡಂತ ಒಂದು ಸ್ಟ್ಯಾಂಡರ್ಡ್ಗಿಂತ ಕೆಳಗಿಳಿದು ಬಿಟ್ಟಿದ್ದಾರೆ. 71 ಇನಿಂಗ್ಸ್ಗಳು ಕಳೆದಿದೆ, ಅವರ ಬ್ಯಾಟ್ನಿಂದ ಸೆಂಚುರಿನೇ ಬಂದಿಲ್ಲ. ಯಾಕೆ ಹೀಗಾಗಿದೆ? ಈ ಮಾತು ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಪಾರ್ಕ್ಗಳಲ್ಲಿ, ಮೈದಾನಗಳಲ್ಲಿ, ಹೋಟೆಲ್ಗಳಲ್ಲಿ, ಎಲ್ಲ ಕಡೆ ಈ ರೀತಿಯಾದಂತಹ ಮಾತುಗಳು ಕೇಳಿಬರ್ತಾ ಇದೆ. ಪ್ರೇಕ್ಷಕರಿಗೆ, ಸೆಲೆಕ್ಷನ್ ಕಮಿಟಿಗೆ, ಬಿಸಿಸಿಐಗೆ, ಎಲ್ರಿಗೂ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿದೆ. ವಿರಾಟ್ ಕೊಹ್ಲಿ ಅಂತಹ ಮಹಾನ್ ಕ್ರಿಕೆಟಿಗನ್ನ ಡ್ರಾಪ್ ಮಾಡೋದೆಲ್ಲಾದರೂ ಉಂಟೆ? ಆ ಯೋಚನೆ ಕೂಡ ನಾವು ಮಾಡೋಕ್ಕಾಗಲ್ಲ. ಆದರೆ ಅವರ ಇತ್ತೀಚಿನ ಫಾರ್ಮ್ ನೋಡಿದ್ರೆ ಯಾಕೋ ಆ ಒಂದು ನಿರ್ಧಾರ ಅನಿವಾರ್ಯ ಅನ್ನಿಸ್ತಾ ಇದೆ. ಮತ್ತು ಮಾಜಿ ಕ್ರಿಕೆಟರ್ಗಳು ಕೂಡ ಈ ರೀತಿಯಾದಂತಹ ಸಲಹೆಗಳು ಕೊಡ್ತಾ ಇದ್ದಾರೆ, ಯಾಕೆ ಅವರನ್ನ ಡ್ರಾಪ್ ಮಾಡಬಾರದು. ಎಲ್ಲರಿಗೂ ಒಂದಿನ ಅವರ ಕೆರಿಯರ್ ಮುಕ್ತಾಯ ಆಗುತ್ತೆ. ಅವ್ರ ಕೆರಿಯರ್ ಮುಕ್ತಾಯ ಆಗ್ತಿಲ್ಲ, ಆದರೆ ರನ್ಗಳು ಬರ್ತಾ ಇಲ್ಲ ಅಂದರೆ ನಮ್ಮ ಭಾರತದ ಕ್ರಿಕೆಟ್ರಲ್ಲಿ ಬಹಳಷ್ಟು ಯುವ ಕ್ರಿಕೆಟಿಗರು ತಯಾರಾಗಿ ಕಾಯ್ತಾ ಇದ್ದಾರೆ ತಮಗೂ ಒಂದು ಅವಕಾಶ ಸಿಗುತ್ತಾ ಅಂತ. ಹೀಗಿರಬೇಕಾದ್ರೆ ಅವರಿಗೆ ಅವಕಾಶ ಕೊಟ್ಕೊಂಡು ಹೋಗೋದು ಎಷ್ಟು ಲೇಸು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಟೆಸ್ಟ್ಗಳಲ್ಲಿ ಅವರು 8074 ರನ್ಗಳನ್ನು ಹೊಡೆದು 27 ಸೆಂಚುರಿಗಳನ್ನು ಬಾರಿಸಿದ್ದಾರೆ. ಒಂಡೇ ಇಂಟರ್ನ್ಯಾಷನಲ್ಗಳಲ್ಲಿ 12,311 ರನ್ಗಳನ್ನು ಮಾಡಿ ಅದರಲ್ಲಿ 43 ಸೆಂಚುರಿಗಳಿದೆ. T20ಗಳಲ್ಲಿ 3,308 ರನ್ಗಳನ್ನು ಭಾರತದ ಪರವಾಗಿ ಮಾಡಿದ್ದಾರೆ, ಅದರಲ್ಲಿ 30 ಹಾಫ್ ಸೆಂಚುರಿಗಳಿದೆ. T20ಯಲ್ಲಿ ಇನ್ನೂ ಸೆಂಚುರಿ ಅವರು ಬಾರಿಸಿಲ್ಲ. ನೋಡಿ, 71 ಇನಿಂಗ್ಸ್ಗಳು ಕಳೆದಿದೆ 2019ರಿಂದ. ಯಾವುದೇ 3 ಫಾರ್ಮೆಟ್ ಅಲ್ಲಿ ಕೂಡ ಅವರಿಗೆ ಸೆಂಚುರಿ ಬಂದಿಲ್ಲ. ಈವನ್ IPL ಅಲ್ಲೂ ಕೂಡ ಅವರಿಗೆ ಕಡೆಯ ಲಾಸ್ಟ್ ಸೆಂಚುರಿ ಬಂದಿದ್ದು ಅಂದ್ರೆ April 19ರಲ್ಲಿ. ಇದೆಲ್ಲ ಒಂದ್ ಕಡೆ ಈ ಒಂದು ಸ್ಥಿತಿಗತಿ ಚಿಂತಾಜನಕ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲಾದರೂ ಉಂಟಾ? ವಿರಾಟ್ ಕೊಹ್ಲಿ ಅವರೊಬ್ಬ ರನ್ ಮೆಷಿನ್, ಸದಾ ಪಿಚ್ನ ಆಕ್ಯುಪೈ ಮಾಡಿಕೊಂಡು ರನ್ ಮಾಡ್ತಾನೆ ಇರಬೇಕು, ನಾನು ಅಷ್ಟು ಒಂದು ಹಂಗರ್ ಅವರಿಗೆ ರನ್ ಮಾಡೋದ್ರಲ್ಲಿ. ಇಂಥವ್ರಿಗೆ ಇಷ್ಟು ರನ್ಗಳಿಂದ ಅವರು ಕೊರತೆ ಆಗಿದೆ, ಅವ್ರಿಗೆ ಯಾಕಾಗಿದೆ ಹೀಗೆ ಅಂತ. ರವಿ ಶಾಸ್ತ್ರಿ, ಮಾಜಿ ಕ್ರಿಕೆಟಿಗ ಮತ್ತು ಭಾರತ ತಂಡದ ಹೆಡ್ ಕೋಚ್ ಹೇಳ್ತಾರೆ, ವಿರಾಟ್ ಕೊಹ್ಲಿ ಅವರಿಗೆ ಸ್ವಲ್ಪ ವಿಶ್ರಾಂತಿ ಬೇಕು, ರೆಸ್ಟ್ ಮಾಡಬೇಕು. ಅವರಿಗೆ ರೆಸ್ಟ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಅವ್ರನ್ನ ಆಡಿಸ್ತಾ ಇರಬಾರ್ದು ಅಂತ ಹೇಳ್ತಾರೆ. ಅದರಂತೆ ಆಗಾಗ್ಗೆ ನಮ್ಮ ಸೆಲೆಕ್ಷನ್ ಕಮಿಟಿ ವಿರಾಟ್ ಕೊಹ್ಲಿ ಅವ್ರನ್ನ ಕೆಲವು ಸೀರೀಸ್ಗಳಿಗೆ ಅಲ್ಲಿ ರೆಸ್ಟ್ ಮಾಡ್ತಾರೆ, ಅವ್ರಿಗೆ ಅವ್ರನ್ನ ಆಯ್ಕೆ ಮಾಡೋದಿಲ್ಲ. ಅದು ಕೂಡ ಯಾಕೋ ರನ್ಗಳು ಬರ್ತಾ ಇಲ್ಲ. ನೋಡಿ, ಇವತ್ತು ತಾನೇ ಅಂದರೆ 14 ಜುಲೈ ಇವತ್ತು ಸುದ್ದಿ ಏನು ಬಂದಿದೆ ಅಂತ ಹೇಳಿದ್ರೆ, ಭಾರತದ ವೆಸ್ಟ್ ಇಂಡೀಸ್ ಟೂರ್ ತಂಡ ಆಯ್ಕೆ ಆಗಿದೆ. ಅದರಲ್ಲಿ ಆ ಟೂರ್ಗೆ ವಿರಾಟ್ ಕೊಹ್ಲಿ ಅವ್ರನ್ನ ರೆಸ್ಟ್ ಮಾಡಿದ್ದಾರೆ. ನೋಡಿ,
2018 13 ಟೆಸ್ಟ್ ಮ್ಯಾಚ್ ಆಡಿ 24 ಇನಿಂಗ್ಸ್ ಗಳಿತ್ತು. ಅದರಲ್ಲಿ 5 ಸೆಂಚುರಿ ಬಾರಿಸಿದ್ರು, ಒಳ್ಳೆ ರೆಕಾರ್ಡ್. 19 8 ಟೆಸ್ಟ್ ಮ್ಯಾಚು, 11 ಇನಿಂಗ್ಸ್, 2 ಸೆಂಚುರಿ ಗಳಿತು. 20 3 ಟೆಸ್ಟ್ ಮ್ಯಾಚು, ಕೋವಿಡ್ ಇತ್ತು, ಪ್ಯಾಂಡಮಿಕ್ ಇತ್ತು, ಹೆಚ್ಚು ಕ್ರಿಕೆಟ್ ನಡೆಯಲಿಲ್ಲ ಪ್ರಪಂಚದಲ್ಲಿ. ಆದರೂ ಶುರು ಅಂದರೆ 3 ಟೆಸ್ಟ್ ಮ್ಯಾಚು, 6 ಇನಿಂಗ್ಸ್, ಸೆಂಚುರಿ ಇಲ್ಲ. 21 11 ಟೆಸ್ಟ್ ಮ್ಯಾಚು, 19 ಇನಿಂಗ್ಸ್, ಸೆಂಚುರಿ ಇಲ್ಲ. 22 ಅಂದರೆ ಈ ನಡೀತಾ ಇರೋ ವರ್ಷದಲ್ಲಿ 3 ಟೆಸ್ಟ್ ಮ್ಯಾಚ್ ಆಡಿದ್ದಾರೆ, 5 ಇನಿಂಗ್ಸ್, ಇದುವರೆಗೂ ಸೆಂಚುರಿ ಬಂದಿಲ್ಲ. ವಿರಾಟ್ ಕೊಹ್ಲಿ ಅವರ ಸಾಮರ್ಥ್ಯದ ಬಗ್ಗೆ ಯಾರೂ ಬೆರಳು ತೋರಿಸೋ ಹಾಗೆ ಇಲ್ಲ. ಬ್ಯಾಟಿಂಗಲ್ಲಿ ಈಗಾಗಲೇ ಅವರ ದಾಖಲೆಗಳು ನಿಮಗೆ ನಿಮ್ಮ ಮುಂದೆ ಇಟ್ಟೆ. ಅತ್ಯುತ್ತಮ ಕ್ರಿಕೆಟಿಗ, ಒಂದು ಸಮಯದಲ್ಲಿ ಅದರಲ್ಲಿ ವರ್ಲ್ಡ್ಸ್ ನಂಬರ್ 1 ಬ್ಯಾಟ್ಸ್ಮನ್ ಅಂತ ಅವರು ಕರಿತಿದ್ರು. ಈಗಲೂ ಕೂಡ ಅವರಿಗೆ ಸಾಮರ್ಥ್ಯ ಇದೆ. ಜೋ ರೂಟ್, ಸ್ಟೀವ್ ಸ್ಮಿತ್ ಮತ್ತು ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಹೆಸರನ್ನು ಆಗಾಗ್ಗೆ ಹೋಲಿಸ್ತಾ ಇದ್ರು. ಈ 4 ಜನ ಪ್ರಪಂಚದ ಅತ್ಯಂತ ಪರಿಣಾಮಕಾರಿ ಬ್ಯಾಟ್ಸ್ಮನ್ಗಳು. ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಅತ್ಯಂತ ಚುರುಕಿನ ನಾಯಕ. ಭಾರತದ ಟೀಮ್ನ ನಾಯಕತ್ವ ತಗೊಂಡ ಮೇಲೆ ಭಾರತದ ಟೀಮ್ನಲ್ಲಿ ಒಂದು ರೀತಿಯಾದಂತಹ ಸ್ವನಂಬಿಕೆ ಅಂದರೆ ಸೆಲ್ಫ್ ಬಿಲೀಫನ್ನು ಮೂಡಿಸಿದ್ರು. ಒಂದು ಅಕ್ರಮಕಾರಿ ಕ್ರಿಕೆಟ್ ಆಡೋದಕ್ಕೆ ಹೇಳಿಕೊಟ್ರು ಮತ್ತು ಗೆಲ್ಲುವ ಒಂದು ಹಸಿವೆ ಹಂಗರನ್ನು ಮೂಡಿಸಿದ್ರು. ಅವರ ಕ್ಯಾಪ್ಟನ್ ಆದಮೇಲೆ ಏನು ದಾಖಲೆಗಳು ಸೃಷ್ಟಿಯಾಗಿದೆ, ಏನು ಮ್ಯಾಚ್ಗಳು ಗೆದ್ದಿದ್ದಾರೆ, ಅದು ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಈ ವಿದೇಶಕ್ಕೆ ಹೋಗಿ ಅವರು ಭಾರತದ ಸಾಮರ್ಥ್ಯವನ್ನು ಎತ್ತಿ ಹಿಡಿತಾ ಇದ್ರು. ಅದರಲ್ಲೂ ಆಸ್ಟ್ರೇಲಿಯಾ ಅಂತ ದೇಶದಲ್ಲಿ ಹೋಗಿ ಏನು ಯಾವ ರೀತಿಯ ಕ್ರಿಕೆಟ್ ನಾವು ಭಾರತ ಆಡಬಲ್ಲರು ಅನ್ನೋದನ್ನು ಆಗಾಗ್ಗೆ ತೋರಿಸ್ತಾನೆ ಇದ್ರು. ಕಾರಣಾಂತರಗಳಿಂದ ಅವರು ಕ್ಯಾಪ್ಟನ್ಸಿಯಿಂದ ಇಳಿಬೇಕಾಗಿ ಬಂತು. ಈಗ ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಅವ್ರ ಕೈಯಲ್ಲಿದೆ. ಈಗ ಅವರ ಮೊದಲು ಕೆಲವರು ಒಂದು ವ್ಯಂಗ್ಯವಾಗಿ ಹೇಳೋದಾದರೆ ಅವರು ಎಲ್ಲೋ ಒಂದು ಕಡೆ ಮದುವೆ ಆದಮೇಲೆ ಅವರು ದಾಂಪತ್ಯಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಅವರು ಫಾರ್ಮ್ ಕಮ್ಮಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲೋ ಒಂದು ಕಡೆ ಅದನ್ನು ಎಲ್ಲರೂ ಒಪ್ಪದಿರುವ ಮಾತು. ಯಾಕೆಂದರೆ ಅವರ ಜೀವನದಲ್ಲಿ ಅನುಷ್ಕಾ ಶರ್ಮಾ ಅವರು ಬಂದ ಮೇಲೆ ಅವರು ವಿರಾಟ್ ಕೊಹ್ಲಿ ಅವರ ಜೀವನದಲ್ಲಿ ಬಹಳಷ್ಟು ಸಕಾರಾತ್ಮಕವಾಗಿ ಬದಲಾವಣೆಗಳನ್ನು ತಂದಿದ್ದಾರೆ. ಉತ್ತಮ ವ್ಯಕ್ತಿಯಾಗಿ, ಕ್ಯಾಪ್ಟನ್ ಆಗಿ ಮತ್ತು ಬ್ಯಾಟ್ಸ್ಮನ್ ಆಗಿ ವಿರಾಟ್ ಕೊಹ್ಲಿ ರೂಪುಗೊಂಡಿದ್ದಾರೆ. ಅವರು ಆಗಾಗ್ಗೆ ಹೇಳ್ತಿರ್ತಾರೆ, ನನ್ನ ಧರ್ಮಪತ್ನಿಯ ಸಹಾಯದಿಂದ ನಾನು ಒಂಥರ ಕಂಪ್ಲೀಟ್ ಪರ್ಸನ್ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, 19 ಆದಮೇಲೆ ಇಡೀ ಪ್ರಪಂಚಕ್ಕೆ ಈ COVID-19 ಪ್ಯಾಂಡಮಿಕ್ ಪ್ರಪಂಚದಲ್ಲಿ ಆವರಿಸ್ಕೊಂತು. ಬಹಳಷ್ಟು ದಿನ ಕ್ರಿಕೆಟ್ ಇರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಅದು ಕೂಡ ವಿರಾಟ್ ಕೊಹ್ಲಿ ಅವರ ಫಾರ್ಮ್ಗೆ ಧಕ್ಕೆ ಮಾಡ್ತೋ ಏನೋ ಗೊತ್ತಿಲ್ಲ. ಹಾಗೇ ಮುಂದೆ ಹೋಗ್ತಾ ಹೋಗ್ತಾ ಕಾರಣಾಂತರಗಳಿಂದ ಅವರು ಕ್ಯಾಪ್ಟನ್ಸಿಂದ ಕೆಳಗಿಳಿಬೇಕಾಗಿ ಬಂತು. ಅದು ಒಂಥರ ಒಂದು ರೀತಿ ಅವರಿಗೆ ನಾಯಕನಾಗಿ ಒಂಥರ ಮುಂದೆ ಇದ್ದು ಟೀಮ್ನ ನಡೆಸ್ಕೊಂಡು ಹೋಗಿ ಟೀಮ್ನ ಜವಾಬ್ದಾರಿ ತಗೊಂಡು ಬ್ಯಾಟಿಂಗ್ ಆಡಿ ಒಳ್ಳೆ ಉತ್ತಮ ಬ್ಯಾಟಿಂಗ್ ಆಡಿ ಒಳ್ಳೆ ರನ್ಗಳು ಹೊಡೆದು ಟೀಮ್ಗೆ ಸಹಾಯ ಮಾಡಿ ಗೆಲ್ಲಿಸುವ ಅಂತ ಅನ್ನೋ ಒಂದು ಮನೋಭಾವ ಇಟ್ಕೊಂಡಿರುವಂತಹ ಒಂದು ಯುವಕ ಒಬ್ಬ ಕ್ರಿಕೆಟಿಗ. ಕ್ಯಾಪ್ಟನ್ಸಿ ಅವ್ರ ಕೈಯಿಂದ ಹೋದ ಮೇಲೂ ಕೂಡ ಎಲ್ಲೋ ಒಂದು ಕಡೆ ಅದು ಒಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಎಫೆಕ್ಟ್ ಆಗಿರ್ಬೋದು. ಮತ್ತು ಅವರ ಮತ್ತು ಇದು ರವಿ ಶಾಸ್ತ್ರಿ ಅವರ ನಡುವೆ ಉತ್ತಮ ಬಾಂಧವ್ಯ ಇತ್ತು, ಒಂದು ರಿಲೇಶನ್ಶಿಪ್ ಅಂತ ಹೇಳ್ತೀವಲ್ಲ, ಭಾಳ ಚೆನ್ನಾಗಿತ್ತು, ಹೊಂದಾಣಿಕೆ ಭಾಳ ಚೆನ್ನಾಗಿತ್ತು. ಇಬ್ಬರು ಒಳ್ಳೆ ಒಂದು ಈ ಜೋಡಿ ಒಳ್ಳೆ ಸಾಧನೆ ಮಾಡಿದ್ರು. ವಿರಾಟ್ ಕೊಹ್ಲಿ ಅವರು ಕೂಡ ರವಿ ಶಾಸ್ತ್ರಿಯವರ ಒಂದು ಹೆಡ್ ಕೋಚ್ ಪೀರಿಯಡಲ್ಲಿ ಭಾಳಷ್ಟು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಅದು ಒಂದು ಕಾರಣ ಇರಬಹುದು. ಮತ್ತು ಕೆಲವೊಮ್ಮೆ ಫಾರ್ಮ್ ಮತ್ತು ಕಡಿಮೆ ಆಗಲಿಕ್ಕೆ ಕೂಡ ಇನ್ನೂ ಕೆಲವು ಕಾರಣಗಳಿರ್ತವೆ.
ಏಜಿಂಗ್ ರಿಫ್ಲೆಕ್ಸಸ್ ಅಂತ ಹೇಳ್ತೀವಿ, ದೇಹದಾರ್ಢ್ಯ ಸ್ವಲ್ಪ ನಿಧಾನ ಆಗುತ್ತೆ, ಮತ್ತು ಅದೇ ಥರ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಚುರುಕುತನ ಕಡಿಮೆ ಆಗ್ಬೋದು, ರನ್ಗಳು ಮಾಡಬೇಕು ಅನ್ನೋ ಹಸಿವೆ ಎಲ್ಲ ಒಂದು ಕಡೆ ಕಡಿಮೆ ಆಗ್ಬೋದು. ಯಾವುದೇ ಏನೋ ಕಾರಣ ಇರ್ಬೋದು, ಸಮಟೈಮ್ಸ್ ಫಾರ್ಮ್ ಹೋಗೋದಕ್ಕೆ ಒಂದು ಅಂಥ ಒಂದು ಕೆಟ್ಟ ಸಂದರ್ಭ ಬರಬೇಕಾದ್ರೆ ಇಂಥದೇ ಒಂದು ಕಾರಣ ಅಂತ ಹೇಳೋಕ್ಕಾಗಲ್ಲ. ಟೆಕ್ನಿಕಲ್ ಎರರ್ ಅಂತ ಹೇಳ್ತಾರೆ, ಅದು ಇರಬಹುದು, ಸೈಕಲಾಜಿಕಲಿ ಪ್ರೆಷರ್ ಹಾಕೊಳ್ತಿದ್ದಾರೆ ಅಂತಲೂ ಮಾತುಗಳು ಬರ್ತಾ ಇದೆ, ಅದು ಕೂಡ ನಿಜ ಇರ್ಬೋದು. ಈಗ ಎಲ್ಲರ ಬಾಯಲ್ಲಿ ಏನು ನಾವು ಮಾತುಗಳನ್ನು ಕೇಳ್ತಿದ್ದೀವಿ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಕ್ರಿಕೆಟ್ ಒಂದು ಒಂದು ರಿಲಿಜನ್ ಅಂತ ಎಲ್ಲರೂ ಮಾತಾಡ್ತೀವಿ ನಾವು. ಕ್ರಿಕೆಟ್ ಬಗ್ಗೆ ಎಷ್ಟು ಕ್ರೇಜ್ ಇದೆ, ಒಂದು ಹುಚ್ಚುತನ ಇದೆ ನಮ್ಮ ಕ್ರಿಕೆಟ್ ಪ್ರೇಕ್ಷಕರಲ್ಲಿ ಅಂತ ಹೇಳಿದ್ರೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ, ನಾವುಗಳು ಎಲ್ಲ ಕ್ರಿಕೆಟ್ ಫ್ಯಾನ್ಗಳೇ, ಹಲವಾರು ವರ್ಷಗಳಿಂದ ಕ್ರಿಕೆಟ್ ಆಡಿ ಕ್ರಿಕೆಟನ್ನು ಆ ಪ್ರದರ್ಶನಗಳನ್ನು ಆ ಸಾಮರ್ಥ್ಯಗಳನ್ನು ನೋಡಿ ಆನಂದಿಸ್ತಾ ಬಂದಿರುವಂಥವರು. ಸೊ ಕ್ರಿಕೆಟ್ ಏನು ಬೇರೆ ದೇಶದಲ್ಲಿ ಅಂತ ಮತ್ತೆ ಮತ್ತೆ ನಾವು ನೆನಪು ಮಾಡ್ಕೋಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ಲಕ್ಷಾಂತರ ಜನರು ನಾವು ಒಬ್ಬ ವಿರಾಟ್ ಕೊಹ್ಲಿ ಥರ ಆಡಬೇಕು, ಆಗಬೇಕು, ರೋಹಿತ್ ಶರ್ಮಾ ಥರ ಆಗಬೇಕು, ಸಚಿನ್ ತೆಂಡೂಲ್ಕರ್ ಆಗಬೇಕು ಅಂತ ಲಕ್ಷಾಂತರ ಜನ ಯುವಕರು ಯುವತಿಯರು ಕೂಡ ತಮ್ಮ ಒಂದು ಎಜುಕೇಷನನ್ನು ಕೂಡ ನಿರ್ಲಕ್ಷ್ಯ ಮಾಡಿ ಕ್ರಿಕೆಟನ್ನೇ ಒಂದು ವೃತ್ತಿ ಅಂತ ತಗೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಕ್ರಿಕೆಟ್ನ ಕಲಿತಾ ಇದ್ದಾರೆ, ಪ್ರದರ್ಶಿಸ್ತಾ ಇದ್ದಾರೆ, ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ, ಸ್ಕೋರ್ ಮಾಡ್ತಾ ಇದ್ದಾರೆ, ತಮ್ಮ ಬೆಳವಣಿಗೆ ಕೂಡ ಆಗ್ತಾ ಇದೆ, ಅನುಭವ ಹೊಂದುತ್ತಾ ಇದ್ದಾರೆ. ಇದೇ ರೀತಿ ನೋಡಿದಾಗ ನಮ್ಮ ಭಾರತ ತಂಡದ ಮೆನ್ಸ್ ಟೀಮಲ್ಲಿ ಬೆಂಚ್ ಸ್ಟ್ರೆಂತ್ ಅಂತ ಏನು ಹೇಳ್ತೀವಿ ಅಂದರೆ ರಿಸರ್ವ್ ಪ್ಲೇಯರ್ಸ್ ತುಂಬ ಜನ ಇದ್ದಾರೆ. ಅವರು ಸಿಕ್ಕ ಅವಕಾಶಗಳನ್ನು ಭಾಳ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ರಣಜಿ ಟ್ರಾಫಿ ಇರ್ಬೋದು, ಬೇರೆ ಫಾರ್ಮ್ಯಾಟ್ಗಳಲ್ಲಿ ಇತರೆ ಟೂರ್ನಮೆಂಟ್ಗಳಿರ್ಬೋದು, ಐ ಪಿ ಎಲ್ ಇರ್ಬೋದು, ಅಲ್ಲೆಲ್ಲ ತಮ್ಮ ರನ್ಗಳು ಮಾಡಿ ವಿಕೆಟ್ ತೆಗೆದು ಸಾಮರ್ಥ್ಯವನ್ನು ತೋರಿಸ್ತಾನೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಎಷ್ಟೋ ಯುವಕರು ಕ್ರಿಕೆಟ್ ಮೇಲೆ ಒಂದು ಅವಲಂಬಿತವಾಗಿರುವಾಗ ವಿರಾಟ್ ಕೊಹ್ಲಿ ಅವ್ರನ್ನೇ ಕಂಟಿನ್ಯೂ ಮಾಡ್ತಾ ಇದ್ರೆ ಅಂಥ ಕ್ರಿಕೆಟರ್ಗಳಿಗೆ ಅನ್ಯಾಯ ಆಗೋದಿಲ್ವಾ ಅನ್ನೋ ಮಾತು ಕೇಳ್ಬರ್ತಾ ಇದೆ. ಇಲ್ಲಿ ನೋಡಿ, ದೀಪಕ್ ಕೂಡ ಅವರು ತುಂಬ ಒಳ್ಳೆ ಫಾರ್ಮಲ್ ಇದ್ದಾರೆ, ಅಂಥವ್ರನ್ನು ರೆಡಿಯಾಗಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಜಾಗ ತುಂಬೋದಕ್ಕೆ ಅವ್ರನ್ನ ತಗೊಳ್ತಾ ಇಲ್ಲ. ಋತುರಾಜ್ ಗಾಯಕ್ವಾಡ್ ಮಿಂಚಿನಂತಹ ಒಬ್ಬ ಬ್ಯಾಟ್ಸ್ಮನ್, ಕೆಲವೊಮ್ಮೆ ಅವರು ಸಿಕ್ಕ ಅವಕಾಶಗಳನ್ನು ಉಪಯೋಗಿಸ್ಕೊಂಡಿಲ್ಲ, ಆದರೆ ಅತ್ಯುತ್ತಮ ಬ್ಯಾಟರ್ ಅವರು. ಅವ್ರಿಗೂ ಅವರು ಕೂಡ ವಿರಾಟ್ ಕೊಹ್ಲಿ ಅವರ ಜಾಗಕ್ಕೆ ಬರೋದಕ್ಕೆ ಸಾಮರ್ಥ್ಯ ಇದೆ ಅವರಿಗೆ. ಮತ್ತು ಸ್ಕೈ ಅಂತ ಹೇಳ್ತೀವಿ, ಸೂರ್ಯಕುಮಾರ್ ಯಾದವ್, ಅವರ ಬಗ್ಗೆ ನಿಮಗೇನು ಪರಿಚಯ ಮಾಡಬೇಕಾಗಿಲ್ಲ, ಎಂಥ ಕ್ರಿಕೆಟಿಗ ಅವರು. ಅವರು ಕೂಡ ತಮ್ಮ ಜಾಗವನ್ನು ಪರ್ಮನೆಂಟ್ ಆಗಿ ಭರ್ತಿ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಇನ್ನು ಹಲವರು ಕೂಡ ರಿಸರ್ವ್ಸಿಂದ ತಮ್ಮ ಅವಕಾಶಗಳಿಗಾಗಿ ಕಾಯ್ತಾ ಇದ್ದಾರೆ. ಮತ್ತು ಸುಮಾರು ಜನ ಮಾಜಿ ಕ್ರಿಕೆಟಿಗರು ಮತ್ತು ಕೆಲವೊಂದು ನಿರಾಶಿತ ಕ್ರಿಕೆಟಿಗರು ಅಂತ ಹೇಳ್ಬೋದು, ಕೆಲವ್ರಿಗೆ ಅವಕಾಶವೇ ಸಿಗದೆ ಅವರಿಗೆ ರಿಟೈರ್ಮೆಂಟ್ ಆಗಿಬಿಟ್ಟಿರ್ತಾರೆ. ಒಂದು ಅವಕಾಶವೂ ಸಿಕ್ಕಿರಲ್ಲ ಭಾರತ ತಂಡವನ್ನು ಪ್ರತಿನಿಧಿಸೋಕ್ಕೆ. ಮತ್ತು ಕೆಲವರಿಗೆ ಸಿಕ್ಕ ಒಂದೋ ಎರಡೋ ಅವಕಾಶ ದುರದೃಷ್ಟವಶಾತ್ ಅವರು ಫೇಲ್ ಆಗಿ ತಕ್ಷಣವೇ ಅವ್ರನ್ನ ಸೆಲೆಕ್ಷನ್ ಕಮಿಟಿ ಅವ್ರನ್ನ ಕೈಬಿಟ್ಟು ಅವರು ತಂಡದಿಂದ ಆಚೆ ಹೋಗಿ ಮತ್ತೆ ತಂಡಕ್ಕೆ ಹಿಂದಿರುಗದೆ ತಮ್ಮ ವೃತ್ತಿಯನ್ನು ಮುಗಿಸ್ಕೊಂಡಿರ್ತಾರೆ. ಸೊ ಹೀಗೆ ಅವರನ್ನೆಲ್ಲ ನೋಡಿದಾಗ ಅವರಿಗೆಲ್ಲ ಒಂದೊಂದೇ ಎರಡೆರಡೆ ಅವಕಾಶ ಸಿಕ್ಕಿದೆ, ವಿರಾಟ್ ಕೊಹ್ಲಿ ಅವರಿಗೆ ಯಾಕೆ ಅಷ್ಟೊಂದು ಅವಕಾಶಗಳು ನೀಡುತ್ತಿದ್ದೀರಿ? ಇವಾಗ ನಾವು ಈ ಫಾರ್ಮ್ ಅನ್ನೋ ವಿಚಾರ ತಗೊಂಡಾಗ ಇದೊಂದು ವಿಚಿತ್ರವಾದ ಒಂದು ವಿಷಯ. ಈ ಫಾರ್ಮ್ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಯಾವಾಗ ಯಾರಿಗೆ ಗುಡ್ ಫಾರ್ಮ್ ಬರುತ್ತೆ ಬ್ಯಾಡ್ ಫಾರ್ಮ್ ಬರುತ್ತೆ ಹೇಳೋಕ್ಕಾಗಲ್ಲ. ಆದರೆ ಗುಡ್ ಫಾರ್ಮ್ ಬರಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಗೋಲ್ಡನ್ ರೂಲ್ಸ್ನ ಮರದಟ್ಟು ಮಾಡ್ಕೋಬೇಕು. ಶ್ರದ್ಧೆ, ಏಕಾಗ್ರತೆ, ದೃಢತೆ ಮತ್ತು ಹಾರ್ಡ್ ವರ್ಕ್ ಮಾಡ್ತಾನೇ ಇದ್ದು ಮನಸ್ಸಲ್ಲಿ
ಒಂಥರ ಭರವಸೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅವಕಾಶಗಳು ಸಿಗುತ್ತೆ, ನಾನು ಚೆನ್ನಾಗಿ ಆಡ್ತೀನಿ ಅನ್ನೋ ಭರವಸೆ ಇಟ್ಕೊಂಡು ಸಕಾರಾತ್ಮಕವಾಗಿ ಬ್ಯಾಟಿಂಗ್ ಮಾಡಿ ಅಥವಾ ಬೌಲಿಂಗ್ ಮಾಡಿ ತಮ್ಮ ನಿಷ್ಠೆಯಿಂದ ತಮ್ಮ ಪರಿಶ್ರಮವನ್ನು ಮುಂದಿಸ್ಕೊಂಡು ಹೋಗ್ತಾ ಇದ್ದಾಗ ಅವರು ಆ ಟಚ್ಚಲ್ಲಿರ್ತಾರೆ. ಮತ್ತು ಒಂದು ಪ್ರೆಷರ್ ಸಿಚುವೇಷನಲ್ಲಿ, ಟಫ್ ಸಿಚುವೇಷನಲ್ಲಿ, ಒಂದು ಈ ಚಾಲೆಂಜಸ್ ಅಂತ ಹೇಳ್ತೀವಲ್ಲ, ಎದುರಾಳಿಗಳು ನೀಡ್ತಕ್ಕಂಥ ಚಾಲೆಂಜಸ್, ಇದನ್ನೆಲ್ಲ ಎದುರಿಸ್ತಾ ಬಂದು ಅಂಥ ಸನ್ನಿವೇಶಗಳು ಕೂಡ ಚೆನ್ನಾಗಿ ಆಡೋದಕ್ಕೆ ನಮ್ಮ ಏನು ನಾವು ಪಟ್ಟಂಥ ಪರಿಶ್ರಮನೇ ನಮ್ಗೆ ಸಹಾಯ ಮಾಡುತ್ತೆ, ಅದು ನಮ್ಮ ಕೈಯಲ್ಲಿರುತ್ತೆ. ಒಂದ್ಸಲ ನಾವು ಚೆನ್ನಾಗಿ ಆಡಿದ್ರೆ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸ ಮೂಡುತ್ತೆ, ನಾವು ಒಳ್ಳೆ ಮೂಡ್ ಇರುತ್ತೆ ನಮಗೆ, ಮತ್ತು ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಯೋಚನೆ, ಪಾಸಿಟಿವ್ ಮೈಂಡ್ ಸೆಟ್ ಮತ್ತು ಭರವಸೆ, ಚೆನ್ನಾಗಿ ಮಾಡ್ತೀನಿ ಅಂತ ಇದ್ರೆ ಸಾಕು, ನಕಾರಾತ್ಮಕ ಯೋಚನೆ ಇರಲ್ಲ, ಮತ್ತು ಅವರನ್ನು ಅವರು ಅನುಮಾನಿಸ್ಕೊಳ್ಳೋದಿಲ್ಲ. ಹೀಗೆ ಅವ್ರು ಮುಂದುವರಿತಾ ಬರ್ತಾರೆ, ಫಾರ್ಮ್ ಚೆನ್ನಾಗಿದ್ದಾಗ ಚೆನ್ನಾಗಿ ಆಡ್ತಾನೇ ಬರ್ತಾರೆ. ಆವಾಗ ಅವರನ್ನು ಯಾರನ್ನು ಪ್ರಶ್ನೆ ಮಾಡೋದಿಲ್ಲ, ಅವರು ಎಲ್ಲರೂ ತಪ್ಪು ಟೆಕ್ನಿಕ್ಗಳನ್ನು ತಮ್ಮ ಆಟದಲ್ಲಿ ಬಂದಿರಬಹುದು, ಆ ಕಾರಣ ಇರ್ಬೋದು, ಪೋರ್ ರಾಂಗ್ ಟೆಕ್ನಿಕ್, ವೇರರ್ಸ್ ಇನ್ ದ ಟೆಕ್ನಿಕ್, ಇದರಿಂದ ಎಲ್ಲೋ ತಪ್ಪುಗಳು ಮಾಡಿ ಬೇಗ ಔಟ್ ಆಗ್ತಿರ್ಬೋದು, ಬೌಲಿಂಗಲ್ಲಿ ತುಂಬ ರನ್ ಕೊಡ್ತಿರ್ಬೋದು, ಹೀಗಾಗಿ ಎಲ್ಲೋ ಫಾರ್ಮ್ ಕಳ್ಕೊಳ್ತಾ ಇರ್ಬೋದು, ಅಥವಾ ಓವರ್ ಕಾನ್ಫಿಡೆನ್ಸ್ ಆಗ್ತಿರ್ಬೋದು. ಓವರ್ ಕಾನ್ಫಿಡೆನ್ಸ್ ಮತ್ತು ಆ್ಯಟಿಟ್ಯೂಡ್, ತುಂಬ ಜಂಬ, ಒಂದು ನಾನೇ ನಾನು ತುಂಬ ಶ್ರೇಷ್ಠ ಆಟಗಾರ ಅನ್ನೋ ಒಂದು ಅಹಂಕಾರ, ಆ್ಯಟಿಟ್ಯೂಡ್ ಬದಲಾಗಿ ಕೂಡ ಅವರು ದೊಡ್ಡ ದೊಡ್ಡ ತಪ್ಪುಗಳು ಮಾಡಿ ಫೇಲ್ ಆಗಿ ಹಾಗೂ ಫಾರ್ಮ್ ಕಳ್ಕೊಬೋದು. ಮತ್ತು ಸಡನ್ನಾಗಿ ಒಂದು ಕೆಲಸಮೇ ಫಾರ್ಮ್ ಹೋಗುತ್ತೆ, ಯಾಕೆ ಅನ್ನೋದು ಗೊತ್ತಾಗಲ್ಲ. ಇದೇನು ಮಾಡುತ್ತೆ, ಒಂದು ಸತಿ, ಎರಡು ಸತಿ ಫೇಲ್ ಆಗ್ತಾರೆ, ಮೂರು ಸತಿ ಫೇಲ್ ಆಗ್ತಾರೆ, ಆವಾಗ ಅವರಿಗೆ ನಿರಾಶೆ ಬರುತ್ತೆ. ಎಲ್ಲರೂ ಏನೋ ಆಗ್ತಿದೆ ಇವರಿಗೆ, ಏನೋ ಟೆಕ್ನಿಕಲ್ ಏನೋ ತಪ್ಪಿದೆ ಅಂಥೇಳಿ ಈ ಹೆಡ್ ಕೋಚು ಮತ್ತು ಇದು ತಾಂತ್ರಿಕ ತರಬೇತಿಗಾರರು ಇರ್ತಾರೆ, ಬ್ಯಾಟಿಂಗ್ ಕೋಚ್ ಇವರೆಲ್ಲ ಇರ್ತಾರೆ, ಅವರೆಲ್ಲ ನೀನು ಎಲ್ಲೋ ಟೆಕ್ನಿಕಲ್ ತಪ್ಪಿದೆ, ಎಲ್ಲೋ ತಪ್ಪು ಮಾಡ್ತಿದ್ಯಾ, ಹೀಗೆ ಕರೆಕ್ಷನ್ ಮಾಡ್ಕೊ, ನೆಟ್ಸಲ್ಲಿ ಹೋಗು ಅದನ್ನು ಕರೆಕ್ಷನ್ ಮಾಡ್ಕೊ ಅಂತೆಲ್ಲ ಹೇಳಿ ಅವರ ಟೆಕ್ನಿಕ್ಗಳನ್ನು ಕೂಡ ತಿದ್ದೋದಕ್ಕೆ ಪ್ರಯ ಮತ್ತೆ ಮಾಡ್ತಾರೆ. ಈ ಫಾರ್ಮ್ ಕಳ್ಕೊಂಡಾಗ ಆಟಗಾರರು, ಬ್ಯಾಟ್ಸ್ ಕ್ರಿಕೆಟಿಗರಿಗೆ ಅದೇ ತಮ್ಮ ಕಾನ್ಷಿಯಸ್ ಮೈಂಡಲ್ಲಿರುತ್ತೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ಸ್ವಲ್ಪ ಚಿಂತೆ ದುಃಖ ಎಲ್ಲ ಇರುತ್ತೆ, ಯಾಕೊಂದೊಂದು ಸರಿಯಾಗಿ ಆಡ್ತಾ ಇಲ್ಲ, ನನ್ನ ಸ್ಥಾನವನ್ನು ಕಳ್ಕೊಂಡ್ಬಿಡ್ತೀರಾ ಅನ್ನೋ ಅಲ್ಲಿ ಅನುಮಾನ ಕೂಡ ಇರುತ್ತೆ. ಆವಾಗ ಹಾಗಾಗಿ ಅಲ್ಲಿ ಹೋಗುವಾಗ ನಾನು ಮತ್ತೆ ಚೆನ್ನಾಗಿ ಆಡಬೇಕು ಅಂತ ಪ್ರೆಷರ್ ಹಾಕ್ಕೊಳ್ತಾರೆ. ಆ ಪ್ರೆಷರಿಂದ ಅವ್ರಿಗೆ ಏನಾಗ್ತಾ ಇರುತ್ತೆ, ಪ್ರೆಷರು ಮತ್ತು ಸ್ಟ್ರೆಸ್ ಮಾಡಿಕೊಂಡಾಗ ಮಾನಸಿಕವಾಗಿ ದೈಹಿಕವಾಗಿ ಹಲವಾರು ಬದಲಾವಣೆಗಳಾಗುತ್ತೆ, ಸ್ಟ್ರೆಸ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಇದಾದಾಗ ದೇಹ ಬಿಗಿಗೊಳ್ಳುತ್ತೆ, ಮಸಲ್ ಟೈಟ್ನೆಸ್ ಅಂತೀವಿ ಅದು ಬರುತ್ತೆ, ಮನಸ್ಸಿನಲ್ಲಿ ಓವರ್ ಥಿಂಕಿಂಗ್ ಆಗುತ್ತೆ, ಸರಿಯಾಗಿ ನಿರ್ಧಾರಗಳು ತಗೊಳಕ್ಕಾಗೋದಿಲ್ಲ, ಆಮೇಲೆ ಹಲವಾರು ಚೇಂಜಸ್ ಆಗುತ್ತೆ. ಇದರಿಂದಾಗ ಕೂಡ ಅವರು ಸರಿಯಾಗಿ ಫೋಕಸ್ ಮಾಡೋಕ್ಕಾಗದೆ ಮತ್ತು ನಕಾರಾತ್ಮಕವಾಗಿ ಆಲೋಚನೆ ಮಾಡಿ ಔಟ್ ಆಗಿ ಮತ್ತೆ ಫೇಲಿಯರ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹೀಗೆ ಫಾರ್ಮಲ್ಲಿ ಇಲ್ಲ ಅಂದ್ಕೊಂಡು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ತಮ್ಮ ಪ್ರದರ್ಶನ ನೀಡ್ತಾ ಹೋದಾಗ ಫೇಲಿಯರ್ ಒಂದರಿಂದ ಒಂದು ಫೇಲಿಯರ್ ಆಗ್ತಾ ಹೋಗುತ್ತೆ. ಆವಾಗ ಏನು ಹೇಳ್ತಾರೆ ಎಲ್ಲರೂ, ಇಂಥ ವ್ಯಕ್ತಿ ಇಂಥ ಕ್ರಿಕೆಟಿಗ ಫಾರ್ಮಲ್ಲಿ ಇಲ್ಲ ಅನ್ನೋ ಮಾತುಗಳನ್ನ ಇಂಥ ಮಾತುಗಳನ್ನ ಆಡ್ತಾರೆ, ಫಾರ್ಮಲ್ಲಿ ಇಲ್ಲ ಇವರು ಅಂತ ಹೇಳಿಬಿಡ್ತಾರೆ. ಆ ಪ್ಲೇಯರು ಕೂಡ ಹಾಗೆ ಅಂದ್ಕೊಡ್ತಾನೆ, ನಾನು ಫಾರ್ಮಲ್ಲಿ ಇಲ್ಲ, ಏನು ಮಾಡಬೇಕೀಗ ಅಂಥೇಳಿ ಏನೇನೋ ಬದಲಾವಣೆ ಮಾಡ್ಕೊಳಕ್ಕೆ ಹೋಗ್ತಾನೆ, ಮತ್ತು ತಾನು ಕೂಡ ಒತ್ತಡ ಹಾಕ್ಕೊಳ್ತಾನೆ. ಆ ಒತ್ತಡದಿಂದ ಏನು ಸಹಾಯ ಮಾಡೋದಿಲ್ಲ, ಮತ್ತೆ ಏನು ಅವನ ಆಟ ಕ್ಷೀಣಿಸುತ್ತೆ. ಇದು ಫಾರ್ಮ್ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರಿದನ್ನು ಕೂಡ ಅವ್ರದ್ದೇ ಆದಂಥ ಒಂದು ಬೆಂಚ್ ಮಾರ್ಕ್ ಅಂತ ಹೇಳ್ತೀವಿ, ಒಂದು ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಅತ್ಯಂತ ಶ್ರೇಷ್ಠ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅವ್ರ ಬ್ಯಾಟಿಂಗಲ್ಲಿ. ಸಚಿನ್ ತೆಂಡೂಲ್ಕರ್ ಆದಮೇಲೆ ಇವರೇ ಅಂಥ ಬ್ಯಾಟಿಂಗ್ ಆಡ್ತಾ ಇರೋದು, ಕನ್ಸಿಸ್ಟೆಂಟಾಗಿ ಅದ್ಭುತ ಸಾಧನೆ ಮಾಡಿದ್ದಾರೆ. ಅವರಿಗೆ ನಾನು ಇಷ್ಟೇ ಸಾಧನೆ ಮಾಡಬೇಕು, ಇಂಥ ಲೆವೆಲಲ್ಲೇ ಆಡಬೇಕು ಅಂಥೇಳಿ ಅವ್ರಿಗೆ ಯಾವಾಗಲೂ ಮನಸ್ಸಲ್ಲಿ ಇರುತ್ತೆ. ಹೀ ಸೆಟ್ಸ್ ಹೈ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ, ಫಾರ್ ಹಿಮ್ಸೆಲ್ಫ್ ಅಂಡ್ ದ ಟೀಮ್ ಅಂತ. ಅದೇ ರೀತಿ ಆಡ್ಕೊಂಬಂದಿರ್ತಾರೆ. ಈಗ ಆ ಒಂದು ಸ್ಟ್ಯಾಂಡರ್ಡ್ಗೆ ಅವರು ಅವರ ದಾಖಲೆಗಳು ಸರಿ ಹೊಂದಿದ್ದರೆ, ಅವರ ಸ್ಕೋರ್ಗಳು ಸಂಧಿ ಹೊಂದದಿದ್ದಾಗ ಅವ್ರಿಗೆ ತುಂಬ ನಿರಾಶೆ ತರುತ್ತೆ. ಮೇ ಬಿ ಬಲವಂತನೂ ಹಾಕ್ಕೊಳ್ತಾ ಇರ್ಬೋದು, ಮನಸ್ಸಿನ ಒಳಗೆ ಒತ್ತಡನೂ ಹಾಕ್ಕೊಳ್ತಾ ಇರ್ಬೋದು, ಅದು ಕೂಡ ಅವ್ರಿಗೆ ಎಫೆಕ್ಟ್ ಮಾಡ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ನಾನು ಮೊದಲಿನಂತೆ ಆಡ್ತಾ ಇಲ್ಲ ಅಂತಲೂ ಮಾಡ್ಕೊಳ್ತಾ ಇರ್ಬೋದು. ಮತ್ತು ಇನ್ನೊಂದೇನೊಂದು ಒಂದು ಟ್ರೆಂಡ್ ಅಂತ ಹೇಳ್ತೀವಲ್ಲ, ಅವ್ರ ಬ್ಯಾಟಿಂಗಲ್ಲಿ ಎಲ್ಲೋ 30-40 ಮಾಡಿ ಔಟ್ ಆಗ್ತಿದ್ದಾರೆ. ಮೊದಲು
ಅವರು 30-40 ಮಾಡಿದ್ಮೇಲೆ 50 ದಾಟ್ತಿದ್ರು. 50 ದಾಟಿದಾಗ ಎಷ್ಟೋ ಬಾರಿ ಅವರು ಅದನ್ನು ಸೆಂಚುರಿ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಅದು ಅವರ ನಡೀತಾ ಇಲ್ಲ ಬ್ಯಾಟಿಂಗಲ್ಲಿ. ಇದು ಒಂದು ಪ್ರಶ್ನೆ ಮಾಡುವಂಥ ಒಂದು ವಿಷಯ ಆಗಿದೆ. ಇವಾಗ ಎಲ್ಲರೂ ಅವರ ಫಾರ್ಮ್ ನೋಡಿದಾಗ ಏನಪ್ಪ ಎಲ್ಲರ ಯಾರು ಆಟಕ್ಕಿಂತ ದೊಡ್ಡವ ಯಾರೂ ಇಲ್ಲ, ಆಟಕ್ಕಿಂತ ದೊಡ್ಡ ವ್ಯಕ್ತಿ ಇಲ್ಲ. ಆಟನೇ ನೋಬಡಿ ಇಸ್ ಗ್ರೇಟರ್ ಇನ್ ದ ಗೇಮ್, ನೋಬಡಿ ಇಸ್ ಇಂಡಿಸ್ಪೆಸಬಲ್ ಅಂತ ಕೇಳ್ತಿದ್ದಾರೆ. ಒಬ್ಬ 400 ಟೆಸ್ಟ್ ವಿಕೆಟ್ಗಳಿಂತ ಹೆಚ್ಚು ವಿಕೆಟ್ಗಳು ತೆಗೆದಿರುವಂಥ ಅಶ್ವಿನ್ನೇ ಯಾವಾಗ ಬೇಕಾದೋ ಆವಾಗ ಏನೂ ಸಂಜಾಯಿಸಿ ಇಲ್ಲದೆ ಅವ್ರನ್ನ ಡ್ರಾಪ್ ಮಾಡುವಾಗ ವಿರಾಟ್ ಕೊಹ್ಲಿ ಅವ್ರನ್ನ ಯಾಕೆ ಮಾಡಬಾರ್ದು, ಈ ಪ್ರಶ್ನೆಗಳು ಕೂಡ ಬಂದಿದೆ. ವಿರಾಟ್ ಕೊಹ್ಲಿ ಅವರ ವಯಸ್ಸು ಕೂಡ ಈಗ 33 ತಿರುಗಿದೆ. ಅವರು ತುಂಬ ಫಿಟ್ ಆಗಿದ್ದಾರೆ. ಎಲ್ಲರೂ ಹೇಳ್ತಾ ಇರೋದು ನೋಡಿದ್ರೆ ಅವ್ರ ಬ್ಯಾಟಿಂಗಲ್ಲಿ ಏನೂ ಕೊರತೆ ಇಲ್ಲ, ಎಲ್ಲ ಒಂದು ಕಡೆ ಮೆಂಟಲ್ ಅಪ್ಲಿಕೇಶನ್, ಸೆಲ್ಫ್ ಬಿಲೀಫ್ ಮತ್ತು ಆ ಭರವಸೆ, ನಾನು ಮೊದಲಿನಂತೆ ಅದೇ ಮಟ್ಟದಲ್ಲಿ ಆಡಬಲ್ಲೆ ಅನ್ನೋ ಭರವಸೆ ಇಟ್ಕೊಂಡು ಆಡಿದ್ರೆ ಖಂಡಿತ ಇನ್ನೂ ಆ ಚೇಂಜ್ ಬರುತ್ತೆ, ಮತ್ತೆ ಹಳೆಯ ಆಟಗಾರನಂತೆ ಅವರು ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ಭರವಸೆ ಎಲ್ಲರಲ್ಲೂ ಇದೆ. ರೋಹಿತ್ ಶರ್ಮಾ ಅವರು ಕೂಡ ಹೇಳಿದ್ರು, ಇಲ್ಲ ನಥಿಂಗ್ ಟು ರಿಪ್ಲೇಸ್ ಎಕ್ಸ್ಪೀರಿಯನ್ಸ್. ಅವರ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಅವರ ಅನುಭವ ಬೇಕು, ಯಾಕೆಂದರೆ ಅವರ ಒಂದು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್, ಆ ಕಮಿಟ್ಮೆಂಟ್ ಏನಿದೆ ಅವರು ತಂಡಕ್ಕೆ 100-100 ಕೊಡ್ತಾರೆ. ಅವರು ಕ್ಯಾಪ್ಟನ್ ಆಗಿಲ್ದಿದ್ರು ಕೂಡ ಅವರ ಒಂದು ಟೀಮ್ ಸ್ಪಿರಿಟ್, ಆ ಇನ್ವಾಲ್ವ್ಮೆಂಟ್, ಆ ಕಮಿಟ್ಮೆಂಟ್ ಅಷ್ಟೇ ಇರುತ್ತೆ. ಸೊ ಇದು ಎಲ್ಲರ ಮನಸ್ಸನ್ನು ಗೆದ್ದಿದೆ. ಭಾರತದ ತಂಡದಲ್ಲೂ ಕೂಡ ಅವರನ್ನು ಅದೇ ರೀತಿಯಾಗಿ ಅದಕ್ಕೆ ಎಂಥ ವಿಚಾರಗಳಲ್ಲಿ ಅಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಮತ್ತು ಅವರಂತೆ ಆಗಬೇಕು ಅಂತ ಕೂಡ ಲಕ್ಷಾಂತರ ಜನ ಯುವ ಕ್ರಿಕೆಟಿಗರು ಅವರನ್ನು ಫಾಲೋ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅಂದರೆ ಒಂದು ದೊಡ್ಡ ಬ್ರ್ಯಾಂಡ್, ಗೊತ್ತೇ ಇದೆ ತಮಗೆ. ಅವರು ಎಂಥ ಒಂದು ಐಕಾನ್ ಅಂತ ಹೇಳಿದ್ರೆ ಎಲ್ಲ ಯುವಕರಿಗೂ ಒಂದು ಇನ್ಸ್ಪಿರೇಷನ್ನು. ಬಹಳಷ್ಟು ಜನ ಫಾಲೋ ಮಾಡ್ತಾರೆ ಅವ್ರನ್ನ. ಅವ್ರು ಏನೇ ಮಾಡಿದರೂ ಅವರನ್ನು ಫಾಲೋ ಮಾಡ್ತಿರ್ತಾರೆ, ನಾವು ಅದರಂತೆ ಮಾಡಬೇಕು ಅಂತಾರೆ. ವಿರಾಟ್ ಕೊಹ್ಲಿ ಅವರು ಹಲವಾರು ಕಮರ್ಷಿಯಲ್ ಬ್ರ್ಯಾಂಡ್ಗಳಿಗೆ ಅಡ್ವರ್ಟೈಸ್ಮೆಂಟ್ ನೀಡ್ತಾರೆ, ಹಾಗಾಗಿ ಕೂಡ ಅವರು ಬಹಳಷ್ಟು ಫೇಮಸ್ ಆಗಿದ್ದಾರೆ. ಒಂದು ರೀತಿಯಲ್ಲಿ ರೋಲ್ ಮಾಡೆಲ್, ಇನ್ನೊಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಈಗಾಗಲೇ ಕೂಡ ಅವರ 33 ಆಗಿದೆ, ಅವರು ಫಿಟ್ ಆಗಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ ಇನ್ನೊಂದು ಖಂಡಿತ ಇನ್ನೊಂದು ಕನಿಷ್ಠ 2 ವರ್ಷವಾದ ಕ್ರಿಕೆಟ್ ಆದರೂ ಅವರಲ್ಲಿ ಇನ್ನೂ ಇದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಸ್ ಸ್ಟಿಲ್ ಹ್ಯಾಸ್ 2 ಇಯರ್ಸ್ ಲೆಫ್ಟ್ ಏನೇನು. ಅವರು ಹೇಳಿ ಅವರು ಒಂದು ಇಡೀ ಪ್ರಪಂಚದಲ್ಲೇ ಆ ಫಿಟ್ನೆಸ್ ಎಥಿಕ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಹೊರದೇಶದ ಕ್ರಿಕೆಟಿಗರು ಕೂಡ ಅವರ ಒಂದು ವರ್ಕ್ ಎಥಿಕ್ಸ್ನ ಕಾಪಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ, ಅದರಲ್ಲೂ ಫಿಟ್ನೆಸ್ ವಿಚಾರದಲ್ಲಿ. ಮತ್ತು ಆಹಾರದ ಪದ್ಧತಿಗಳು ಕೂಡ ಎಷ್ಟು ಡಿಸಿಪ್ಲಿನ್ಡ್ ಆಗಿದೆ. ಅವ್ರು ಹೇಗೆ ಒಮ್ಮೆ ನಾನ್ ವೆಜ್ಜೇ ಬಿಟ್ಬಿಟ್ರು ಅವರು ದೇಹಸ್ಥಿತಿಗೋಸ್ಕರ, ಅವರ ದೇಹಸ್ಥಿತಿ ಚೆನ್ನಾಗಿಟ್ಕೊಳ್ಳೋದಕ್ಕೆ ಅನ್ನೋ ಉದಾಹರಣೆಗಳು ಕೂಡ ನಾವು ಓದಿದ್ದೇವೆ. ಮತ್ತು ಈಗ ಇದೇ ಒಂದು 3 ತಿಂಗಳ ಸಮಯದಲ್ಲಿ T20 ವಿಶ್ವಕಪ್ ನಡೆಯಲಿದೆ. 2007-08 ಧೋನಿ ಮೊದಲನೇ ಬಾರಿಗೆ ಗೆದ್ದಂಥ T20 ವಿಶ್ವಕಪ್ ಮತ್ತೊಮ್ಮೆ ಭಾರತ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ವಿರಾಟ್ ಕೊಹ್ಲಿ ಎಲ್ಲ ನಾಯಕತ್ವದಲ್ಲಿ ಬಹಳಷ್ಟು ಪ್ರಯತ್ನಗಳು ನಡೀತು, ಆಗಲಿಲ್ಲ. ಈಗ ಒಳ್ಳೆ ಅವಕಾಶ ಇದೆ. ಅವರ ಅನುಭವ T20 ಬೇಕೇ ಬೇಕು. ಆದ್ದರಿಂದ ಆ T20 ಮುಂದೆ ಇಟ್ಕೊಂಡು ರೋಹಿತ್ ಶರ್ಮಾ ಮತ್ತು ರಾಹುಲ್ ದ್ರಾವಿಡ್ ಅವರು ವಿರಾಟ್ ಕೊಹ್ಲಿ ಅವರನ್ನ ಕೈಬಿಡುವ ಆಲೋಚನೆ ಖಂಡಿತ ಮಾಡ್ತಾ ಇಲ್ಲ. ರೋಹಿತ್ ಶರ್ಮಾ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಎಕ್ಸ್ಪೀರಿಯೆನ್ಸ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಆ ಅನುಭವ ಬೇಕಾಗಿದೆ. ಅಂತೂ ಅಂತಹ T20 ಒಂದು ವರ್ಲ್ಡ್ ಕಪ್ಪಲ್ಲಿ ಎಷ್ಟು ಮಟ್ಟದ ಒಂದು ಒತ್ತಡ ಇರುತ್ತೆ ಅಲ್ಲಿ ಎಕ್ಸ್ಪೀರಿಯೆನ್ಸೇ ಬೇಕಾಗಿರುತ್ತೆ. ಆದ್ದರಿಂದ ವಿರಾಟ್ ಕೊಹ್ಲಿ ಅವರು IPLಲ್ಲಿ ಎಷ್ಟು ಶತಕ ಬಾರಿಸಿದ್ದಾರೆ ನೋಡಿದ್ದೀವಿ. ಒಂದೇ ವರ್ಷದಲ್ಲಿ 4 ಶತಕ ಬಾರಿಸಿ ಆ ವರ್ಷದಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆದರು ಒಮ್ಮೆ. ಸೊ ಇದು ಈ ಒಂದು ಉದ್ದೇಶದಲ್ಲಿ ಕೂಡ ಅವರಿಗೆ ಒಂದು ಇನ್ನೂ ಅವಕಾಶಗಳು ಕೊಡಲಾಗಿದೆ. ಖಂಡಿತ ಅವರು ಫೀಲ್ಡಲ್ಲಿ ಇದ್ದಾಗ ರೋಹಿತ್ ಶರ್ಮಾ ಅಂತವರಿಗೆ ಅವರೊಂಥರ ಬೆನ್ನೆಲುಬು ಇದ್ದಂಗೆ, ಒಂದು ಧೈರ್ಯ ಇದ್ದಂಗೆ ಅವ್ರು ಇದ್ದಾಗ. ಮತ್ತು ಎದುರಾಳಿಗಳಲ್ಲೂ ಕೂಡ ಒಂದು ಮೆಸೇಜ್ ಕಳಿಸ್ತಾರೆ ಅವರು, ಒಂದು ನಾನು ನಿನಗೇನು ಇಂಥ ಕಮ್ಮಿ ಇಲ್ಲ ಅನ್ನುವಂಥ
ಯಾವಾಗಲೂ ಒಂದು ಅಗ್ರೆಷನ್ ಇರುತ್ತೆ ಆ ಫೀಲ್ಡಲ್ಲಿ, ಅಗ್ರೆಸಿವ್ ಆಗಿ ಆಡ್ತಾರೆ ಭಾರತೀಯ ಜನರು. ನೋಡಿ ಮೊನ್ನೆ ಒನ್ ಆಫ್ ಒಂದು ಲಾಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಭಾರತ ಸೋತರೂ ಕೂಡ ಟಿ ಟ್ವೆಂಟಿ ಒನ್ ಡೇಯಲ್ಲಿ ಬಹಳಷ್ಟು ಉತ್ತಮವಾಗಿ ಆಡ್ತಿದ್ದಾರೆ. ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಹೆಂಗೆ ಮೆಕಲಮ್ ಇಂಗ್ಲೆಂಡ್ ಟೀಮ್ ಬೆನ್ ಸ್ಟೋಕ್ಸ್ ಅವರ ಕ್ಯಾಪ್ಟನ್ಸಿಯಲ್ಲಿ ಹೇಗೆ ಇಂಗ್ಲೆಂಡ್ ಟೀಮ್ನ ಪರಿವರ್ತಿಸಿದ್ದಾರೋ, ಒಂದು ಅಗ್ರೆಸಿವ್ ಟೀಮ್ ಮಾಡಿದಾರೋ, ಅದಕ್ಕೆ ಸಾಥಾಗಿ ಎದುರಾಳಿಯಾಗಿ ನಮ್ಮ ಭಾರತ ಕೂಡ ಈ ಶಾರ್ಟರ್ ಫಾರ್ಮೆಟಲ್ಲಿ ಅದೇ ರೀತಿ ಅವರಿಗೆ ಸವಾಲು ಕೊಡ್ತಾ ಇದೆ. ಧೋನಿ ಅವರು ಮಾಡಿದಂಗೆ ಮೂರು ಫಾರ್ಮೆಟಿಂದ ಎರಡು ಫಾರ್ಮೆಟಿಗೆ ಬಂದರು, ಎರಡು ಫಾರ್ಮೆಟಿಂದ ಒಂದು ಫಾರ್ಮೆಟ್ ಆಡಿ ಹಂಗೆ ರಿಟೈರ್ಮೆಂಟ್ ತೊಗೊಂಡು. ವಿರಾಟ್ ಕೊಹ್ಲಿ ಅವರು ಕೂಡ ಒಂದೇ ಫಾರ್ಮೆಟ್ ಆಡಿದ್ರೆ ಸಾಕು ಅಂತ ಕೂಡ ಜನ ಹೇಳ್ತಾ ಇದ್ದಾರೆ. ಆಲ್ ಗುಡ್ ಥಿಂಗ್ಸ್ ಕಮ್ ಟು ಎನ್ ಎಂಡ್. ಅವರು ಕೂಡ ಸಾಕಷ್ಟು ಭಾರತದ ಕ್ರಿಕೆಟ್ಗೆ ಸೇವೆ ಸಲ್ಲಿಸಿದ್ದಾರೆ. ಹೀಗಾಗಿ ನಿಧಾನವಾಗಿ ಅವರು ಕೂಡ ತಮ್ಮ ಇದನ್ನ ಹೊರಬರಬೇಕಾದ್ರೂ ಕೂಡ ಅದು ಒಂದು ರೀತಿಯಾದಂಥ ಇನ್ನಿಂಗ್ಸ್, ಪೋಸ್ಟ್ ರಿಟೈರ್ಮೆಂಟ್ ಇನ್ನಿಂಗ್ಸ್, ಅದಕ್ಕೂ ಕೂಡ ಅವರು ಸಿದ್ಧವಾಗಬೇಕು. ಆದರೆ ಸದ್ಯಕ್ಕಿನ್ನೂ ಭಾರತ ಅವ್ರನ್ನ ಕೈ ಬಿಡುವ ಸ್ಥಿತಿಯಲ್ಲಿ ಇಲ್ಲ. ವಿರಾಟ್ ಕೊಹ್ಲಿ ಅವರು ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈಗ ವಿರಾಮದಲ್ಲಿದ್ದಾರೆ. ವಿರಾಮದಿಂದ ವಾಪಸ್ ಬಂದಾಗ ಅವರ ಹಿಂದಿನ ಶೈಲಿಯ ಆಟ, ಅವರ ಸಾಮರ್ಥ್ಯ, ಅವರ ಪ್ರತಿಭೆ ಉಳಿಸ್ಕೊಂಡು ಅದರಂತೆ ಆ ಒಂದು ಸ್ಟ್ಯಾಂಡರ್ಡ್ ತಕ್ಕಂತೆ ಮತ್ತೆ ಅವರ ಫಾರ್ಮ್ನ ಡಿಸ್ಕವರ್ ಮಾಡಿ ಹಾಗೆ ಭಾರತ ತಂಡನ ಪ್ರತಿನಿಧಿಸಿ ಯಾರಿಗೆ ಗೊತ್ತು ವರ್ಲ್ಡ್ ಕಪ್ನ ಕೂಡ ಗೆದ್ದುಕೊಡ್ಬೋದು ಬಹುಶಃ. ಅದು ಹೇಳಕ್ಕೆ ಬರೋದಿಲ್ಲ, ಅದನ್ನು ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ನಾನು ನಿಮ್ಮ ವಿಶ್ವನಾಥ್ ಇಲ್ಲಿವರೆಗೆ ನಿಮಗೆ ಕೆಲವು ಮಾತುಗಳು ವಿರಾಟ್ ಕೊಹ್ಲಿ ಅವರ ಇಂದಿನ ಸ್ಥಿತಿಗತಿಗಳ ಬಗ್ಗೆ ಒಂದಿಷ್ಟು ಮಾತುಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಥ್ಯಾಂಕ್ ಯು, ಟೇಕ್ ಕೇರ್.